ಈಗ 75 ವರ್ಷ ಆಗಿದೆ ಸ್ವಾತಂತ್ರ್ಯ. ಈಗ 8 ವರ್ಷ ಮೋದಿ ಸರ್ಕಾರ ಬಂದಿದೆ. ನಾವೇನು ಜನ ಏನು ಓಟ್ ಕೊಟ್ಟಿರ್ತೀವಿ, ನಾವೇನು ತಗರಾರು ಏನು ಮಾಡ್ತಾ ಇಲ್ಲ. ಇಷ್ಟು ವಿದ್ಯಾ ಸಂಸ್ಥೆಗಳು ಇಟ್ಕೊಂಡು, ಇಷ್ಟು ಯೂನಿವರ್ಸಿಟಿಗಳಿದೆ, ಈ ರೀತಿ ಎಲ್ಲ ಹೊರಗಡೆಯಿಂದ ಎಲ್ಲ ಬಂದು ನಮ್ಮಲ್ಲಿ ಬಂದು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ರು, ಇಂಜಿನಿಯರ್ಸು, ಡಾಕ್ಟರ್ಸು, ಮತ್ತೊಂದೆಲ್ಲ. ಇಡೀ ವಿಶ್ವ ನಮ್ಮ ಎಜುಕೇಷನ್ ಪಾಲಿಸಿನ ಒಪ್ಕೊಂಡು, ನೀವು ಟಾಪ್ ಯೂನಿವರ್ಸಿಟಿ ಎಲ್ಲೇ ತೆಗೆದುಕೊಳ್ಳಿ, ನೀವು ಕೇಂಬ್ರಿಡ್ಜ್ ಆರ ತೆಗೆದುಕೊಳ್ಳಿ, ಅಮೆರಿಕಾ ಅವ್ರ ತೆಗೆದುಕೊಳ್ಳಿ. ನಾನು ಆಸ್ಟ್ರೇಲಿಯಾಗೆ ಹೋಗಿ ನೋಡಿದ್ದೀನಿ, ಬೇರೆ ಕಡೆ ಎಲ್ಲ ಹೋಗಿ ನೋಡಿದ್ದೀನಿ ನಾನು ಕೂಡ. ಸುಮಾರು ಸಂದರ್ಭದಲ್ಲಿ ನಾನೆಲ್ಲ ಟೂರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಯು ಡಿ ಮಿನಿಸ್ಟರ್ ಆಗಿದ್ದಾಗ 7 ಟೂರ್ ಮಾಡಿದ್ದೆ, ನಾನು ನೋಡಿದ್ದೀನಿ. ಎಲ್ಲ ನಮ್ಮ ಕರ್ನಾಟಕದವರು, ಭಾರತದವರು ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಆ ಯೂನಿವರ್ಸಿಟಿ ಹಂಗಾರವರೇನು ವಿದ್ಯಾಭ್ಯಾಸ ಮಾಡಲಿಲ್ವೇ, ಅಲ್ಲೋಗಿ ನಂಬರ್ 2 ಪೊಸಿಷನಲ್ಲಿ ಇದ್ದಾರೆ. ಚಾನ್ಸಲರ್ಗಳು ಮಾತ್ರ ಅಲ್ಲಿದ್ದಾರೆ, ವಯಸ್ಸಿನ ಕೆಳಗಡೆ ಪೊಸಿಷನಲ್ಲೆಲ್ಲ ನಮ್ಮ ಭಾರತೀಯರು. ಸೊ ಆ ಎಜುಕೇಷನ್ ಏನು ಹಂಗಾರೆ ನಾವು ಮಾಡಿದ ಎಜುಕೇಷನ್ನು ನಮ್ಮ ಜನ ಏನು ಈ ದೇಶಕ್ಕೆ ಒಂದು ಹೆಸರು ತಂದುಕೊಟ್ರಲ್ಲ, ಅದೆಲ್ಲ ಇಲ್ವೇ. ಈಗ ಹೊಸ ನಾಗ್ಪುರ್ ಎಜುಕೇಷನ್ ಪಾಲಿಸಿ ಅಂತ ಈಗ ಹೊರಟಿದ್ದಾರೆ. ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ? ಒಂದು ವರ್ಷ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಇರುತ್ತೆ, 2 ವರ್ಷ ಮಾಡಿದ್ರೆ 2 ಸರ್ಟಿಫಿಕೇಟು. ಸೈನ್ಸ್ ಅವನು ಬೇರೆ ಇನ್ನೊಂದು ಯಾವುದು ಆರ್ಟ್ಸ್ನು ಕಲಿಬೋದಂತೆ, ಆರ್ಟ್ಸ್ ಅವನು ಸೈನ್ಸ್ ಕಲಿಬೋದಂತೆ. ಎಲ್ಲಿದೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರು? ನಾನು ಹೇಳಿದ್ದೀನಿ, ಒಂದು ವರ್ಷ ಆದಮೇಲೆ ಎಲ್ಲ ನಿಮ್ದೆಲ್ಲ ಯೂಟರ್ನ್ ಮಾಡ್ತೀನಿ ಅಂತ. ಕಂಪ್ಲೀಟ್ ಏನೇನಿದೆ ನಮಗೂ ಬರ್ತದೆ ಕಾಲ, ನಮ್ಮ ಸರ್ಕಾರ ಬರ್ತದೆ, ನಾವೆಲ್ಲ ಯೂಟರ್ನ್ ಮಾಡ್ತೀವಿ ಅಂತ. ಅವ್ರದೇ ಸರ್ಕಾರಗಳು ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾರ ಸರ್ಕಾರ? BJP ಸರ್ಕಾರನೇ. ಯು ಪಿಲಿ ಆಗ್ತಾ ಇರಲಿಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ. ಮಧ್ಯಪ್ರದೇಶಲ್ಲಿ ಯಾಕೆ ಇದನ್ನು ತರಲಿಲ್ಲ? ಇದನ್ನು ಬೇರೆ ಸ್ಟೇಟಲ್ಲಿ ಆಗ್ತಿರಲಿಲ್ಲ. ಇಲ್ಲೇನೇನು ಫಸ್ಟ್ ಅಂತೆ ಫಸ್ಟು. ಹಾಂ, ಎಲ್ಲರೂ ಉಂಟೇನ್ರಿ ಈ ಹುಡುಗರುಗಳಿಗೆ, ಪಾಪ ಎಕ್ಸಾಮಿನೇಷನ್ ಬರೆಯೋರಿಗೆ, ಓದೋರಿಗೆ, ಅವನು FDA ಬರೀಲಿ, ಅವನು SLC ಬರೀಲಿ, ಅವನು PUC ಬರೀಲಿ, ಎಲ್ಲಿ ಏನಿದ್ವು PSA ಬರಲಿ, ಎಲ್ಲ ಥರಲ್ಲೂ ಕೂಡ ಇತ್ತಿಷ್ಟು ಕರಪ್ಷನ್ ಆಗೋಯ್ತು ಅಂತಂದರೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಆಡ್ತಲ್ಲಿ, ನೆಹರು ಆಡ್ತಲ್ಲಿ ಕೇಳಿದ್ರ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YOYO TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.